ನಮ್ದು ಅದೇ ಹೇಳ್ತದೆಯಲ್ಲ, UP 1 UP 2 ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ 13 18 ಹಾಗೂ ಪ್ಲಸ್ ಈಗ ಇರ್ತಕ್ಕಂಥ 5 ಗ್ಯಾರಂಟಿಗಳು, ಆಮೇಲೆ BJP ಸುಳ್ಳು ಹೇಳಿರ್ತಕ್ಕಂಥದ್ದು ಜನಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅವ್ರಿಗೆ ಹಲವಾರು ವಿಷಯದಲ್ಲಿ ಪ್ರಶ್ನೆಗಳು ಕೇಳಿದ್ವಿ. 2014 ಡಾಲರ್ಗೆ ಇಲ್ಲಿಗೆ ವ್ಯತ್ಯಾಸ ಇದೆ, ಅದರ ಬಗ್ಗೆ ಉತ್ತರ ಕೊಡಲ್ಲ. ಅವ್ರು ಉತ್ತರ ಏನು ಕೊಡ್ತಾರಂದ್ರೆ, ಸಂತೋಷ್ ಲಾಡಿಗೆ ಬಯಕ್ಕೆ ಇಟ್ಕೊಂಡಾರೆ, ರಾಹುಲ್ ಗಾಂಧಿ ಥರ ಮಾತನಾಡ್ತಾರಂತ ಈ ಥರ ಆರಕೆ ಉತ್ತರ ಕೊಡಿ. ನಾವು ನೇರ ಪ್ರಶ್ನೆ ಏನಿತ್ತು, 2014 56 ರೂಪಾಯಿ 1 ಡಾಲರ್ ಇತ್ತು, ಇವತ್ತು 84 ರೂಪಾಯಿ 1 ಡಾಲರ್ ಆಗಿದೆ. ಮತ್ತು ನೀವು ಬಲಿಷ್ಠ ಪ್ರಧಾನಮಂತ್ರಿ, ಭಾಳ ಪವರ್ಫುಲ್ ನಮ್ಮ ಸರ್ಕಾರ ಅಂತ ಹೇಳಿದ್ಮೇಲೆ ಈ 30 ರೂಪಾಯಿ ಜಂಪ್ ಆಗಲಿಕ್ಕೆ ಕೇವಲ 9-10 ವರ್ಷದಲ್ಲಿ ಕಾರಣ ಏನು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂಬ ನಮ್ಮ ವಾದ. ಸೊ ಅದ್ರ ಬಗ್ಗೆ ಚರ್ಚೆಗೆ ಬರಲಿಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡಿದ್ರು. 2016-17 2,000 ರೂಪಾಯಿ ನೋಟ್ ಪ್ರಿಂಟ್ ಆಗೋದು ನಿಂತು ಬಿಡ್ತು, ಪ್ರಿಂಟ್ ಮಾಡ್ಲಿಕ್ಕೆ 25,000 ಕೋಟಿ ಖರ್ಚಾಯಿತು, ಒಂದು 100 ಜನ ಜೀವ ಕಳ್ಕೊಂಡ್ರು, ಯಾರು ಒಬ್ಬ ಸಾಹುಕಾರರು ಕೂಡ ಜೀವ ಕಳ್ಕೊಳ್ಳಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡ್ತಿದ್ರು, ಏನು ಹೇಳಿದ್ರು ಮೇಕ್ ಇನ್ ಇಂಡಿಯಾ ಬಗ್ಗೆ. ಮೇಕ್ ಇನ್ ಇಂಡಿಯಾ ಎಲ್ಲಿದೆ, ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಈಗ? ಮೇಕ್ ಇನ್ ಇಂಡಿಯಾ ಬಗ್ಗೆ ಪ್ರಚಾರ ಪಟ್ಟಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಬಗ್ಗೆ ಏನಾಗಿದೆ ಆಯ್ತು ಹೇಳಿ, ಮೇಕ್ ಇನ್ ಇಂಡಿಯಾದಾಗ ಏನೇನು ಮಾಡಿದ್ರೆ ನೀವು? ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಷ್ಟು ಕಮ್ಮಿ ಆಗಿದೆ? ಇವು ಭಾಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ವಾದಗಳಿದ್ದಾವೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. 14,50,000 ಕೋಟಿ ಉದ್ಯಮೆದಾರ ಸಾಲ ಮನ್ನಾ ಆಗಿದೆ, ರೈತರದ 1 ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ. ಡಿಮಾನಿಟೈಸೇಷನ್ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯಿತು. ಯಾವ ರೈತರಿಗಾಗಲಿ ಯುವಕರಿಗೆ 1 ರೂಪಾಯಿ ಕಮ್ಮಿ ಬಡ್ಡಿ ದರದಲ್ಲಿ ಕೂಡ ಯಾವ ಯುವಕರಿಗೆ 1 ರೂಪಾಯಿ ಲೋನ್ ಕೂಡ ಸಿಕ್ಕಿಲ್ಲ. ಸೊ ಇವು ಪ್ರಮುಖ ಇಂಥ ಹುದ್ದೆಗಳ ಜೊತೆ ನಾವು ಅವ್ರಿಗೆ ಚರ್ಚೆ ಮಾಡಬೇಕು. ಅಥವಾ ನೀವು ಅವ್ರನ್ನ ಕೇಳಿ, ಸರ್ ಮತ್ತು ಡಾಲರ್ ಇಷ್ಟ್ಯಾಕೆ ಡಿಫ್ರೆನ್ಸ್ ಆಯಿತು ಅಂತ ಯಾರು ಉತ್ತರ ಕೂಡ ಕಡಿಯಿಲ್ಲಲ್ಲ, ಯಾಕೆ ಕೊಡಬಾರ್ದು ಉತ್ತರ ಅವರು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ತಾನೆ, ಮತ್ತು ಯಾಕೆ ಕೊಡ್ತಲ್ಲ ಉತ್ತರ, ಯಾಕೆ ಕೊಡ್ತಿಲ್ಲ? ಜನ್ಧನ್ ಯೋಜನೆ ಅಂತ ಹೇಳಿದ್ರಿ, ಜನ್ಧನ್ ಯೋಜನೆಗೆ 26 ಕೋಟಿ 30 ಕೋಟಿ ಅಕೌಂಟ್ಗಳು ತೆಗೆದ್ರಿ, ಏನಾಯ್ತು ಜನ್ಧನ್ ಯೋಜನೆಯಲ್ಲಿ? ಜನ್ಧನ್ ಯೋಜನೆ ಏನಾಯಿತು? ಕೋವಿಡ್ ಸಂದರ್ಭದಲ್ಲಿ 45 ಲಕ್ಷ ಜನ ತೀರೋದ್ರು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವು ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ, ಟ್ರಸ್ಟ್ ಮಾಡ್ಕೊಂಡು 30,000 ಕೋಟಿ ತೊಗೊಂಡ್ರಿ, ನಿಮ್ಮ ಹೆಸರ ಮೇಲೆ ಒಂದು ಸ್ಟೇಡಿಯಂ ಕಟ್ಕೊಂಡ್ರಿ, ಎಲ್ಲ ಆಸ್ಪತ್ರೆ ಕಟ್ಟಿದ್ದೀರಾ? ಈಗ ಏನು ಪ್ರಶ್ನೆಗಳು ಏನು ಕೇಳ್ಬೇಕು? ವಂದೇ ಭಾರತ್ ಟೋಟಲ್ ಇಲ್ಲಿವರೆಗೆ 12,600 ಟ್ರೈನ್ಗಳಿದಾವೆ ಈ ದೇಶದಲ್ಲಿ. 70-75 ಟ್ರೈನ್ಗಳು ವಂದೇ ಭಾರತ್ ಮುಂದೆ ಒಂದು ಬಾಕ್ಸ್ ಮಾಡಿ ವಂದೇ ಭಾರತ್ ಚೇಂಜ್ ಮಾಡಿದ್ದಾರೆ. ಮತ್ತು ಅದರ ಪಬ್ಲಿಸಿಟಿ ಪಡ್ಕೊಂಡ್ರಲ್ಲ, 75 ಟ್ರೈನ್ ಮಾಡಿ ಇಡೀ ದೇಶಕ್ಕೆ 12,600 ಟ್ರೈನ್ಗಳಿದಾವೆ. ಅದರಲ್ಲಿ ಈಗ ಇತ್ತೀಚೆಗೆ ಮೊದಲು 35 ಇತ್ತು, ಈಗೆಲ್ಲ 70 ವರೆಗೆ ಬಂದಿದೆ. ಇಷ್ಟು ಮಾಡ್ಕೊಂಡು ಏನು ಪಬ್ಲಿಸಿಟಿ ತೊಗೊಂಡಿರ್ತಕ್ಕಂಥದ್ದು? ಇದ್ರ ಬಗ್ಗೆ ಇದನ್ನು ಚರ್ಚೆ ಆಗ ಪ್ರಮುಖವಾಗಿ ನಮ್ಮ ಚರ್ಚೆ ಇದೇ ಇರ್ತದೆ. ನಾವೇನು ವೈಯಕ್ತಿಕವಾಗಿ ಯಾರಿಗೆ ಬೈದಿಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇವತ್ತುವರೆಗೆ ನಾನು ಇವತ್ತು ಬೈದನ್ ಕೊಡಲ್ಲ. ಅವ್ರು ಹೇಳ್ತಿದ್ದಾರೆ ಸಂತೋಷ್ ಲಾಡ್ ನಮ್ಮನ್ನು ಬೈತಾನೆ, ಮೋದಿ ಅವ್ರಿಗೆ ಬೈತಾನೆ. ನಾವು ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ? ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ? ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ. ಪಾಸ್ಪೋರ್ಟ್ ಇವತ್ತು 85ನೇ ಸ್ಥಾನದಲ್ಲಿದೆ ಈ ದೇಶದ. ಪವರ್ಫುಲ್ ಅಂತ ನೀವು ಹೇಳ್ತೀರ ತಾನೆ, ಪವರ್ಫುಲ್ ಅಂತ ನೀವು ಹೇಳ್ತೀರಿ. 2.5 ಕೋಟಿ ಜನ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ ಈ ದೇಶದಲ್ಲಿ. ನಮಗೆ ಈ ಸಿಟಿಜನ್ಶಿಪ್ ಬೇಡ ಅಂತ ಹೇಳಿದ್ರ ಬಗ್ಗೆ ಚರ್ಚೆ ಆಗೋಕೆ ಬೇಡ, ಮತ್ತು ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು? ಸರಿ, ಗ್ಯಾರಂಟಿ ವಿಚಾರದಲ್ಲಿ ನಿಮ್ಮನ್ನ ಕಾಪಿ ಮಾಡ್ತಾರೆ. ನೀವು ಅವ್ರನ್ನ ಕೇಳ್ರಿ, ಈಗ ಗ್ಯಾರಂಟಿ ಅನ್ನೋ ಪದ ಇರಲಿಲ್ಲ. ಈಗ ಮೋದಿ ಸಾಹೇಬ್ರದ್ದು ಅವರೇ ಗ್ಯಾರಂಟಿ ಅಂತ ಹೇಳಿದ್ರು, ನೀವು ಕೇಳ್ಬೇಕಲ್ಲ ಅವ್ರನ್ನ. ಅವ್ರು ಟೀಕೆ ಮಾಡ್ತಿದ್ರು ಮೊದಲು, ಅದೇ ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ಗ್ಯಾರಂಟಿ ಯಾಕ್ರಿ ಕಾಂಗ್ರೆಸ್ ಪಕ್ಷದ ಯಾಕೆ ಕಾಪಿ ಮಾಡಿರಿ ಅಂತ ಕೇಳ್ರಿ. ಈಗ ನೋಡ್ರಿ, ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ನಾವು ಎಷ್ಟು ಮಾಡಿದ್ರು ಕೂಡ ಒಂದು ಲೆಕ್ಕಕ್ಕೆ ನೀವು ಅವ್ರು ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು, ನಮ್ಮನ್ನು ಎಕ್ಸ್ಪೋಸ್ ಮಾಡ್ಬೇಕು. ನೀವು ಅವ್ರನ್ನ ಕೇಳಿದ್ದೇ ಪ್ರಶ್ನೆ, ಕೇಳಿರ್ತಕ್ಕಂಥ ಪ್ರಶ್ನೆಗಷ್ಟೇ ಉತ್ತರ ಕೇಳಿ. ಅವ್ರು ಕೊಡೋದಲ್ಲ ಉತ್ತರ, ಏನೋ ಒಂದು ಹೇಳೋಗ್ಬಿಡ್ತಾರೆ. ಡಾಲರ್ ಯಾಕ್ರಿ ಜಾಸ್ತಿ ಆಯ್ತು ಅಂತಂದ್ರೆ ಸಂತೋಷ್ ಲಾಡಿ ಬೈಕ್ ಇಟ್ಕೊಂಡಾರೆ, ಸಂತೋಷ್ ಲಾಡ್ ಮಿನಿಸ್ಟ್ರಿ ತೆಗೆದು ಬಿಡ್ತಾರೆ, ಈ ಥರ ಹೇಳಿದ್ರೆ ಅದಕ್ಕೆ ನಾವು ಹೆಂಗೆ ಉತ್ತರ ಕೊಡೋಣ ಹೇಳ್ರಿ? ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಈ ಬಂದಂಗೆ ಅಲ್ರಿ, ಈಗ ಬೆದರಿಕೆ ಆಗ್ತಕ್ಕಂಥದ್ದು ಈ ಹಾಕ್ಸ್ ಕಾಲ್ ಮಾಡ್ತಕ್ಕಂಥದ್ದು ಭಾಳ ಜನ ಎಲ್ಲ ಸ್ಟೇಟ್ಗಳಲ್ಲಿ ಆಗಿದ್ದಾವೆ. ಅದೇ ಚರ್ಚೆ ಅಲ್ಲಲ್ಲ, ಅದು ಹೇಳ್ತಿರೋದು. ಈಗ ಅದೇ ಚರ್ಚೆ ಮಾಡ್ಬೇಕಾಗ್ತದೆ ನಾವು. ಈಗ ಈ ಎಲೆಕ್ಷನ್ ಬಂದಾಗ ಚರ್ಚೆ ಇದೇ ಯಾಕೆ ತಗೋಬೇಕು? ಆಯ್ತು, ಇನ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆಯಿತು, ಸದನದಲ್ಲಿ ಅದೇ ಗಲಾಟೆ ಆಯಿತು, ಅದ್ರ ಬಗ್ಗೆ ಸಮರ್ಪಕವಾಗಿ ಉತ್ತರ ಆಯಿತು. ಈಗಿರೋದೇನು, 10 ವರ್ಷದ ನೀವೇನು ಕೆಲಸ ಮಾಡಿರಿ ಹೇಳ್ರಿ ಅಂತಂದ್ರೆ ಬರೀ ನಾವು ಟೆಂಪಲ್ ಕಟ್ಟೀವಿ ಇದನ್ನೇ, ಬೇರೆ ಏನು ನಡೀತದೆ? ನೀವು ವಾಟ್ಸಪ್ನಾಗೆಲ್ಲ ಏನು ನಡೀತದೆ, ಮತ್ತೆ ಏನು ನಡೀತದೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.